ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ವಿ ಆರ್ ಕೆ ಪೋಸ್ಟ್ ಡಯಟ್ ಶೆಡ್ಯೂಲ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಪೋಸ್ಟ್ ಡಯಟಲ್ಲಿ ಯಾವ ಥರ ವೆಜಿಟೇಬಲ್ಸ್ ತಿನ್ನಬೇಕು, ಯಾವ ಥರ ಫ್ರೂಟ್ಸ್ ತಿನ್ನಬೇಕು, ಮತ್ತು ಯಾವ ಥರ ಯಾವ್ಯಾವ ಸ್ಪೈಸಸ್ಸಿಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ದಯವಿಟ್ಟು ಎಲ್ಲರೂ ನೋಡಿ ಆ ವಿಡಿಯೋಸ್ನ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನಾವು ಆ ಶೆಡ್ಯೂಲ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೇ 1 ಡೇ 7 ಅಂದರೆ ಫಸ್ಟ್ ಡೇಯಿಂದ 7 ಡೇಸ್ವರೆಗೂ ನೀವು ಯಾವ ಥರ ಪೋಸ್ಟ್ ಡಯಟ್ನ ಫಾಲೋ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ನಿಂಗು ಅದು ಈ ಟೈಮಿಂಗ್ಸ್ ಪ್ರಕಾರನೇ ಹೋಗ್ಬೇಕಂತಿಲ್ಲ, ಟೈಮಿಂಗ್ಸು ನಿಮ್ಮ ಕನ್ವೀನಿಯಂಟ್ ನೋಡಿಕೊಂಡು ಟೈಮಿಂಗ್ಸ್ನ ಫಾಲೋ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟೈಮಿಂಗ್ಸ್ ಪ್ರಕಾರನೇ ಹೋಗಬೇಕು ಅಂತೇನಿಲ್ಲ, ಬಟ್ ಜಸ್ಟ್ ನಿಮಗೆ ಐಡಿಯಾಕ್ಕೋಸ್ಕರ ನಾನು ಇದು ಟೈಮಿಂಗ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅರ್ಲಿ ಸ್ಟಮ ಎಂಪ್ಟಿ ಸ್ಟಮಕ್ಕಲ್ಲಿ 1/2 ಲೀಟರ್ ಆಫ್ ವಾಟರ್, ಮತ್ತು 7 AM 1 ಲೆಮನ್ನು, ಲೆಮನ್ಸ್ ಇಲ್ಲಿ 1 or 2 ಕಂಪಲ್ಸರಿಯಾಗಿ ವಿ ಆರ್ ಕೆ ಪೋಸ್ಟ್ ಡಯಟಲ್ಲಿ ಕೂಡ ನೀವು ತಗೋಬೇಕಾಗತ್ತೆ. 2 lemons ಅಟ್ ಲೀಸ್ಟ್ ಎವ್ರಿ ಡೇ ಯು ಹ್ಯಾವ್ ಟು ಟೇಕ್. ಮತ್ತು 8 AMಗೆ ಫ್ಯಾಟ್, 10 grams ಆಫ್ ಫ್ಯಾಟ್ ಡೈರೆಕ್ಟಾಗಿ ತೊಗೊಂಬಿಟ್ಟು ಹಾಟ್ ವಾಟರ್ನ ಕುಡಿದ್ಬಿಡಿ, ಸರಿಯಾಗತ್ತೆ. ಕೊಕೊನಟ್ 70 to 100 grams ಕುಡಿತಾ ಇದ್ವಿ, ಇವಾಗ ಅಟ್ಲೀಸ್ಟ್ 10 to 20 grams ಆಫ್ ಫ್ಯಾಟ್ನ ಡೈಲಿ ತಗೊಳ್ಳಿ, ಇಲ್ಲಾಂದರೆ ಸಡನ್ನಾಗಿ ಸ್ಟಾಪ್ ಮಾಡೋದ್ರಿಂದ ಹೇರ್ ಲಾಸ್ ಆಗ್ಬೋದು. ಸೊ ಇದು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ಅನ್ನೋದು ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಕೊಕೊನಟ್ ಆಯಿಲ್ ತಗೊಳ್ಳಿದ್ದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಕೊಕೊನಟ್ ಆಯಿಲ್. ಸೊ ಕೊಕೊನಟ್ ಆಯಿಲ್ನೇ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಕೆಲವರಿಗೆ ಕೊಕೊನಟ್ ಆಯಿಲ್ ಆಗಲ್ಲ ನಮಗೆ ಅನ್ನೋದಾದರೆ ಗೀ ತಗೊಳ್ಳಿ ಸೆಕೆಂಡ್ ಆಪ್ಷನ್ಗೆ. ಮತ್ತು ಮಧ್ಯದಲ್ಲಿ ಯಾವತ್ತು ಲಿಕ್ವಿಡ್ಸೇ ಇರಲಿ, ಏನು ತಗೋಬಾರ್ದು. ಮತ್ತು ಮಾರ್ನಿಂಗು 9 to 10, 9 to 9:30 ಒಳಗಡೆ ಬ್ರೇಕ್ಫಾಸ್ಟ್ ಟೈಮು ನಿಮ್ಮದು. ಫಸ್ಟ್ ಡೇ ನೀವು ವಿ ಆರ್ ಕೆ ಲಿಕ್ವಿಡ್ ಡಯಟ್ ಮಾಡಿ, 1 meal ಡಯಟ್ ಮಾಡಿ, 2 meal ಡಯಟ್ ಮಾಡಿ ಸ್ಟಾಪ್ ಮಾಡಬೇಕು, ಕಂಪ್ಲೀಟಾಗಿ ವಿ ಆರ್ ಕೆ ಡಯಟ್ನಿಂದ ಆಚೆ ಬರಬೇಕು ಅಂದಾಗ ನೀವು ಫಸ್ಟೇ ಗೊತ್ತಲ್ಲ ಸ್ಪ್ರೌಟ್ಸ್ ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 3-4 days ಬಿಫೋರೇ ನೀವು ನೆನೆಸ್ಬಿಟ್ಟು ಸ್ಪ್ರೌಟ್ಸ್ನ ರೆಡಿ ಮಾಡಿರಬೇಕು. ಆ ಸ್ಪ್ರೌಟ್ಸ್ ಮಾತ್ರ ತಗೋಬೇಕು, ಅಂಗಡಿಯಲ್ಲಿ ಸಿಗೋವಂಥ ಸ್ಪ್ರೌಟ್ಸ್ ತಂದು ತಿನ್ಬಾರ್ದು, ಅದು ತಪ್ಪಾಗತ್ತೆ. ಸೊ ಈ ಸ್ಪ್ರೌಟ್ಸ್ ಜೊತೆಗೆ ಹನಿ 2 spoons, 2 spoons ಆಫ್ ಹನಿನ ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗತ್ತೆ. ಶುಗರ್ ಪೇಷಂಟ್ಸು, ಡಯಾಬಿಟಿಕ್ ಪೇಷಂಟ್ಸು ಪ್ಲೀಸ್ ಹನಿ ಅವಾಯ್ಡ್ ಮಾಡಿ, ಅದ್ರ ಜೊತೆಗೆ ನೀವು ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ತಿನ್ನಿ. ಬೇರೆಯವರೆಲ್ಲ ಹನಿ ಹಾಕ್ಕೊಂಡು ತಿನ್ನಬೇಕಾಗತ್ತೆ ಡಯಟ್ನ ಫಸ್ಟ್ ಡೇ ಸ್ಟಾಪ್ ಮಾಡಬೇಕಾದ್ರೆ. ಮತ್ತು ಇದ್ರ ಜೊತೆಗೆ ಬೇಕಾದರೆ ನಿಮ್ಗೆ ಬರೀ ಸ್ಪ್ರೌಟ್ ಸಾಕಾಗೋದಿಲ್ಲ, ಇನ್ನೇನು ಏನಾದರೂ ತಿನ್ಬೋದಾ ಅಂದರೆ ಸೀಸನಲ್ ಫ್ರೂಟ್ಸು ನೀವು ತಿನ್ಬೋದು ಫ್ರೆಂಡ್ಸ್. ಮತ್ತು ಇನ್ ಬಿಟ್ವೀನ್ ಓನ್ಲಿ ಲಿಕ್ವಿಡ್ಸ್, ಬ್ರೇಕ್ಫಾಸ್ಟ್ ಆದಮೇಲೆ ಬರೀ ಗ್ಯಾಪಲ್ಲಿ ಏನು ಒಂದು ಬಾದಾಮಿ ಕಚ್ಚಿದ್ರೂ ನಿಮಗೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ಓನ್ಲಿ ಲಿಕ್ವಿಡ್ಸಲ್ಲಿ ಇರಿ, ಏನು ತಗೋಬಾರ್ದು ಇನ್ ಬಿಟ್ವೀನ್. ಮತ್ತು 2-3 ಲಂಚ್ ಅವರು ನಿಮಗೆ. ಸೊ ಟೈಮಿಂಗ್ಸು ಜಸ್ಟ್ ಐಡಿಯಾ ಗೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ, ಇದೇ ಫಾಲೋ ಮಾಡಬೇಕಂತೇನಿಲ್ಲ, ನೋಡ್ಕೊಳ್ಳಿ ಫ್ರೆಂಡ್ಸ್. ಮಿಲೆಟ್ಸ್ ಟ್ರೈ ಆಲ್ 7 types ಆಫ್ ಮಿಲೆಟ್ಸು, ಸಿರಿಧಾನ್ಯಗಳು ಅಂತ ಏನಾದರೆ ನಾವು ಲಿಸ್ಟಲ್ಲಿ ಕೊಟ್ಟಿದ್ದೀವೋ ಎಲ್ಲ ಟೈಪ್ಸ್ ಆಫ್ ಮಿಲೆಟ್ಸು, 7 days 7 types ಆಫ್ ಮಿಲೆಟ್ಸು. ಬರೀ ಮಿಲೆಟ್ಸ್ ತಿನ್ಬೇಕಂತಿಲ್ಲ, ಮಿಲೆಟ್ಸ್ ರೆಸಿಪೀಸ್ ತುಂಬಾ ಇದೆ ಗೂಗಲಲ್ಲಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ರೆಸಿಪೀಸ್ನ ತಿನ್ನಿ. ನಾನ್ ವೆಜ್ ಆಗ್ಬೋದು, ವೆಜ್ ಆಗ್ಬೋದು, ಕರೀಸ್ ಜೊತೆ ಸಾಂಬಾರ್ಸು ಅಲೋ ಇದೆ ಇವಾಗ. ಸೊ ಎಲ್ಲ ಅಲೋ ವೆಜಿಟೇಬಲ್ಸ್ ಅಷ್ಟೇ, ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಎಲ್ಲ ವೆಜಿಟೇಬಲ್ಸು, ಪೊಟ್ಯಾಟೊ, ಬೀನ್ಸ್ ಎಲ್ಲ ನೀವು ತಗೋಬಹುದು. ಸೊ ಎಲ್ಲ ಸಾಂಬಾರ್ಗಳ ಜೊತೆ ಮಿಲೆಟ್ಸು ರೈಸ್ ತರ ಬಾಯ್ಲ್ ಮಾಡಿಬಿಟ್ಟು ಅದ್ರ ಜೊತೆ ಸಾಂಬಾರ್ಗಳಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ತಿನ್ಬೋದು. ಫಸ್ಟ್ 7 days ಮಾತ್ರ ಬರೀ ಮಿಲೆಟ್ಸಲ್ಲೇ ಇರಿ, ಬೇರೆ ಯಾವ ಫುಡ್ಸು ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಮತ್ತು ಲಿಕ್ವಿಡ್ಸ್ ಓನ್ಲಿ ಲಿಕ್ವಿಡ್ಸಲ್ಲೇ ಇರಬೇಕು ಡಿನ್ನರ್ವರೆಗೂ. ಸೊ ಡಿನ್ನರ್ ಬಂದು ನಿಮ್ಗೆ ಯಾವಾಗ 6 to 7 PM ನೈಟ್, ಅರ್ಲಿ ಡಿನ್ನರ್ ಅಂತ ನಾವು ಕರಿತೀವಿ ಈ ಟೈಮ್ನು. 7 ಒಳಗಡೆ ನಿಮ್ಮ ಡಿನ್ನರ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ, ತಿನ್ಬಿಡಬೇಕು. ವಿತಿನ್ 7 ನೀವು ಡಿನ್ನರ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಏನು ತಿನ್ಬೋದು ಅಂದರೆ ಸೀಸನಲ್ ಫ್ರೂಟ್ಸು, ಬರೀ ಸೀಸನಲ್ ಫ್ರೂಟ್ಸು ಲೈಕ್ ವಾಟರ್ ಮೆಲನ್ ಆಗ್ಬೋದು. ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀನಿ, ನೀವು ಸರ್ಚ್ ಮಾಡ್ಬೋದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲ ಕೊಟ್ಟಿದ್ದೀನಿ ಲಿಸ್ಟು, ಏನು ತಿನ್ಬೋದು ಫ್ರೂಟ್ಸ್ ಅಂತ. ಅದು ನಿಮ್ಮ ಜೊತೆ ವೆಯ್ಟ್ ಲಾಸ್ ಕೂಡ, ಆ ಫ್ರೂಟ್ಸ್ ನೀವು ತಿಂದರೆ ವೆಯ್ಟ್ ಲಾಸ್ ಕೂಡ ಬೇಗ ಆಗ್ತೀರಾ. ಸೊ ಆ ಫ್ರೂಟ್ಸ್ ಎಕ್ಸೆಪ್ಟ್ ಮ್ಯಾಂಗೋ, ಚೀಕು, ಬನಾನಾ, ಈ 3 fruits ಬಿಟ್ಟು ಎಲ್ಲ ಸೀಸನಲ್ ಫ್ರೂಟ್ಸು ನೀವು ತಿನ್ಬೋದು ಫ್ರೆಂಡ್ಸ್.
ಮತ್ತೆ ನೋಡಿ, ಆಲ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಲೋಡ್, ಎಲ್ಲ ತರಹದ ವೆಜಿಟೇಬಲ್ಸು ತಿನ್ಬೋದು. ಪೊಟ್ಯಾಟೋ, ಸ್ವೀಟ್ ಪೊಟ್ಯಾಟೋ, ಬೀನ್ಸು, ಈ ದಿನ ಸುವರ್ಣಗಡ್ಡೆ ಇವೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾ ಇದ್ವಲ್ಲ, ಇವಾಗ ಎಲ್ಲ ಟೈಪ್ಸ್ ಆಫ್ ವೆಜಿಟೇಬಲ್ಸು ಅಲೋ ಇದೆ. ಪಲ್ಯಗಳ ಜೊತೆ, ಈ ಮಿಲ್ಲೆಟ್ಸ್ ಜೊತೆ ಪಲ್ಯಗಳು ಮಾಡ್ಕೊಂಡು ತಿನ್ನಿ. ನಾನ್ ವೆಜ್ ತಿಂತೀರಾ, ಅದ್ರ ಡಬಲ್ ಅಷ್ಟು ವೆಜಿಟೇಬಲ್ಸು ತಿನ್ನಿ, ಕುಕುಂಬರ್ಸ್ ತಿನ್ನಿ. ಈ ದಿನ ಹೇಗೆ ಡಯಟ್ನ ಫಾಲೋ ಮಾಡ್ತೀವಿ ಅದೇ ಥರ ಇದನ್ನು ಅಷ್ಟೇ ಅಷ್ಟೇ ಸ್ಟ್ರಿಕ್ಟಾಗಿ ಮಾಡಬೇಕಾಗತ್ತೆ ಪೋಸ್ಟ್ ಡಯಟ್ ಕೂಡ. ಆಗಲೇ ನಿಮ್ಮ ನಾವು ವೆಯ್ಟ್ ಲಾಸ್ ಏನಾದರೂ ಆಗಿದೆಯಾ ಅದನ್ನು ಗೈನ್ ಆಗದಿರಾ ಇರುತ್ತೆ. ಇಲ್ಲ ಅಂದರೆ ಸಡನ್ನಾಗೆ ನಾವು ಇದೆಲ್ಲ ಫಾಲೋ ಮಾಡಿಲ್ಲ ಅಂದರೆ ಪೋಸ್ಟ್ ಡಯಟ್ಟು ನಾವು ಡಯಟ್ ವಿ ಆರ್ ಕೆ ಡಯಟ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ, ಯಾಕೆಂದರೆ ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಡ್ತೀವಿ. ಸೊ ದಿಸ್ ಈಸ್ ದ ಮೇನ್ ಅಂತ ಹೇಳ್ತೀನಿ. ಪೋಸ್ಟ್ ಡಯಟು 20 ಡೇಸ್, 20 to 1 month ಕರೆಕ್ಟಾಗಿ ಮಾಡಿ, ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಚಾಲೆಂಜ್ ಮಾಡಿ ನಿಮ್ಮ ಹತ್ರ ಬೇಕಂದ್ರೆ. ಮಿಲ್ಲೆಟ್ಸ್ ವಿತ್ ನಾನ್ ವೆಜ್ ಆ್ಯಂಡ್ ವೆಜ್ ಕರೀಸ್ ಆರ್ ಸಾಂಬಾರ್ಸ್. ಮಿಲ್ಲೆಟ್ಸು ಹೇಗೆ ಒಂದೇ ತಿನ್ನೋದಿಲ್ಲ, ರೆಸಿಪೀಸು ಇರುತ್ತೆ ಅದ್ರ ಜೊತೆಗೆ ಬೇಕಾದ್ರೆ ನಾನ್ ವೆಜ್ ಕರೀಸು ಸಾಂಬಾರ್ಗಳು ಎಲ್ಲ ನಾನ್ ವೆಜ್ ತಿನ್ಬೋದು. ಎಗ್ಸು, ಆಮ್ಲೆಟ್ಸು ಎಲ್ಲ ತಗೊಳ್ಳಿ. ಗ್ರೌಂಡ್ನಟ್ ಆಯಿಲು, ತಿಲ್ ಆಯಿಲ್, ಆಯಿಲ್ಸ್ ಯಾವ್ಯಾವ ಆಯಿಲ್ಸ್ ಯೂಸ್ ಮಾಡಬೇಕು ಅಂದರೆ ಗ್ರೌಂಡ್ನಟ್ ಆಯಿಲ್ಲು, ಕಡಲೆಕಾಯಿ ಎಣ್ಣೆ, ತಿಲ್ ಎಳ್ಳೆಣ್ಣೆ, ಗೀ ಯೂಸ್ ಮಾಡ್ಬೋದು, ಬಟರ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಎಕ್ಸೆಪ್ಟ್ ರಿಫೈನ್ಡ್ ಆಯಿಲ್ಸ್ ನಾಟ್ ಅಲೋಡು. ರಿಫೈನ್ಡ್ ಆಯಿಲ್ಸ್ ಮಾತ್ರ ನೀವು ಯೂಸ್ ಮಾಡಬೇಡಿ. ಸನ್ಫ್ಲವರ್ ಆಯಿಲ್ ಇದೆಲ್ಲ ಬರುತ್ತಲ್ಲ ಅದು ಮಾತ್ರ ಬೇಡ. ಬೇರೆ ಮಿಷಿನಲ್ಲಿ ಡೈರೆಕ್ಟಾಗಿ ಮಿಲ್ಲಲ್ಲಿ ಹೋಗಿ ಹಾಕ್ಸ್ಕೊಂಬನ್ನಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸೆಕೆಂಡ್ ಡೇ ನೀವು ಇದೇ ಥರ ಸೇಮ್ ಬೆಳಗ್ಗೆ ಎದ್ದ ತಕ್ಷಣ ನೀರು ಮತ್ತು ನಿಂಬೆಹಣ್ಣು ಮತ್ತು ಫ್ಯಾಟ್ ತಗೊಳ್ಳೋದು ಮರ್ತೋಗ್ಬೇಡಿ. ಫ್ಯಾಟ್ ಇಂಪಾರ್ಟೆಂಟು ಈ ಪೋಸ್ಟ್ ಡಯಟಲ್ಲಿ ಕೂಡ. 10 to 20 grams ತಗೊಳ್ಳಿ ಸಾಕು ಫ್ಯಾಟ್ನ. ಮತ್ತು ಬ್ರೇಕ್ಫಾಸ್ಟ್ಗೆ ಎಗ್ಸ್ ತಗೋಬೋದು, ಆಮ್ಲೆಟ್ಸ್ ತಗೋಬೋದು, ಸಲಾಡ್ಸ್ ವೆಜಿಟೇಬಲ್ ಸಲಾಡ್ಸ್ ಆಗ್ಬೋದು, ಫ್ರೂಟ್ ಸಲಾಡ್ಸ್ ಆಗ್ಬೋದು. ಪ್ರಾಬ್ಲಮ್ ಏನಿಲ್ಲ ಫ್ರೆಂಡ್ಸ್. ಹೊಟ್ಟೆ ತುಂಬ ತಿನ್ನಿ, ಬಟ್ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಲಂಚ್ ಅವರ್ಗೆ ಇನ್ ಬಿಟ್ವೀನ್ ಒನ್ಲಿ ಲಿಕ್ವಿಡ್ಸ್ ಇರಬೇಕು, ಏನು ತಿನ್ನಬಾರ್ದು ಅಟ್ಲೆ ನೆನ್ಪಿಟ್ಕೊಳ್ಳಿ. ಮತ್ತೆ ಲಂಚ್ ಅವರ್ ಮಿಲ್ಲೆಟ್ಸೇ ತಗೊಳ್ಳಿ. 7 ಡೇಸು, 7 ಡೇಸ್ ಆದಮೇಲೆ ಬೇಕಾದ್ರೆ ನೀವು ಚಪಾತಿ ಮತ್ತು ಬ್ರೌನ್ ರೈಸು ಆ್ಯಡ್ ಮಾಡ್ಕೊಳ್ಳಿ. 10 ಡೇಸ್ ಅಟ್ಲೀಸ್ಟ್ ನೀವು ಇದನ್ನು ಫಾಲೋ ಮಾಡಿ, ಅದಾದಮೇಲೆ ಬ್ರೌನ್ ರೈಸು ಮಾಡಿ. ವೈಟ್ ರೈಸ್ ಆದರೆ ಕಂಪ್ಲೀಟಾಗಿ 1 month ಬೇಡ ಅಂತಲೇ ಹೇಳ್ತೀನಿ. ವೈಟ್ ರೈಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಷ್ಟೇ ಫ್ರೆಂಡ್ಸ್. ಮತ್ತು ಸಾಯಂಕಾಲ ವಿತಿನ್ 7 ಫ್ರೂಟ್ಸು, ಸೀಸನಲ್ ಫ್ರೂಟ್ಸೇ ತಿನ್ಕೊಳ್ಳಿ. ವೆಯ್ಟ್ ಲಾಸ್ ಫ್ರೂಟ್ಸ್ ಅಂತ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬೇರೆ ಇನ್ನೇನಾದರೂ ನಿಮಗೆ ಈ ಲಿಸ್ಟಲ್ಲಿ ಆಗಲಿ ಅರ್ಥ ಆಗ್ತಾ ಇಲ್ಲ, ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನಮ್ಮ ಗ್ರೂಪ್ಸಲ್ಲಿ ಇರೋರು ಗ್ರೂಪ್ಸಲ್ಲಿ ಕ್ವಶನ್ಸ್ನ ಕೇಳ್ಬೋದು ಅಂತ ಹೇಳ್ತಾ. ಹಾಗಾದರೆ ಸರಿ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಓ ಯಾರಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇದುವರೆಗೂ, ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ಸ್ಮಾಲ್ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಪ್ರೆಸ್ ಮಾಡಿದ್ರೆ ನಾನು ಮಾಡೋದಂತ ಪ್ರತಿಯೊಂದು ವಿಡಿಯೋಸು ನೋಟಿಫಿಕೇಷನ್ಸ್ ಆಗಿ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಬಾಯ್.